نيو نور تايجري اي 9 نيوز امين شيخ جوتي ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಅದರಿಂದ ನೆರವಾಗುವ ಮುಖಾಂತರವಾಗಿ ಈ ಜನತೆಗೆ ಒಂದು ನೆರವಾಗಬೇಕು ಅಂತ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಈ ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಆರಾಧ್ಯ ಆಸ್ಪೆಟ್ಲ್ ಅವರು ಕೂಡ ಈ ಹೊಸದಾಗಿ ಒಂದು ಉಚಿತವಾಗಿರುವಂತಹ ಕಣ್ಣಿನ ಶಿಬಿರ ನೇತ್ರದಾನ ಶಿಬಿರವನ್ನು ಮಾಡಿದ್ದಾರೆ, ಆರೋಗ್ಯ ಶಿಬಿರವನ್ನು ಮಾಡಿದ್ದಾರೆ, ಚರ್ಮರೋಗದ ಕಾಯಿಲೆಯ ಶಿಬಿರವನ್ನು ಮಾಡಿದ್ದಾರೆ. ಹಲವು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರವಾಗಿ ಈ ಸಮಸ್ತ ನಾಡಿನ ಭಕ್ತರಿಗೆ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಎರಳಿತನ ಆಗಲಿ ಎನ್ನುವಂಥ ವ್ಯವಸ್ಥೆ ಒಳಗಡೆ ಪೂಜ್ಯರ ಹೆಸರಲ್ಲಿ ಬಂದೆಲ್ಲ ಮಾಡಿದ್ದೇವೆ. ಹಾಗಾಗಿ ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಮಂಡ್ಯ ಭಕ್ತರಿಗೆ ದೇವರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ನಮ್ಮ ಈ ಟಿವಿಯ ಎಲ್ಲ ಮಾಧ್ಯಮ ನೋಡುವಂಥವ್ರಿಗೆ ಎಲ್ಲ ಆಯುಷ್ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ನಾವು ಬಯಸ್ತೇವೆ. ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಇರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಮಠದ ಲಿಂಗೈಕ್ಯ ಪೂಜ್ಯ ಹಿರಿಯ ಗುರುಗಳಾದಂತಹ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದಂಥ ದಿವಸ. ಏನು ಡಿಸೆಂಬರ್ 25ನೇ ತಾರೀಕು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೇವೂರು ಸುಕ್ಷೇತ್ರ ಮಠದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಏನು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರ 21ನೇ ಕಾರ್ಯಕ್ರಮ ಇಪ್ಪತ್ತೊಂದನೇ ಏನು ಸಂಸ್ಮರಣೆ ಕಾರ್ಯಕ್ರಮವನ್ನು ಬಹಳ ಸಂತೋಷವಾದಂಥ ವಿಷಯ. ಪರಮಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನಡೆದ ಸಮಸ್ತ ಜನರನ್ನು ಆಹ್ವಾನ ಮಾಡಿ ಇವತ್ತೊಂದು ದಿವಸ ಬಹಳ ಶರಣ ಪರಂಪರೆಯನ್ನು, ದಾಸೋಹವನ್ನು ಹಾಗೂ ವಚನ ಗಾಯನವನ್ನು ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ. ಹಾಗಾಗಿ ಸಮಸ್ತ ನಾಡಿನ ಜನರು ಈ ವರ್ಷ 25ನೇ ತಾರೀಕು ಈ ಒಂದು ಸುಕ್ಷೇತ್ರಕ್ಕೆ ಬೇವೂರಿಗೆ ಆಗಮಿಸಿ ಜಯಮೃತ್ಯುಂಜಯ ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳ ಒಂದು ಆಶೀರ್ವಾದಕ್ಕೆ ತಾವೆಲ್ಲ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಹಾಗೆ ಮೊದಲನೇ ನೀವು ಹೇಳುತ್ತಿದ್ದೆ ಪ್ರಸಾದ ಸಮುದ್ರಕ್ಕೆ ಕಾಡು ಮನೆಗೆ ಬಿಡಿದಿ ಅವರಿಂದ ಉಚಿತ ಆರೋಗ್ಯ ತಪಾಸಣಾ ಕೇಂದ್ರ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ 9 ನ್ಯೂಸ್ ಬಿಜಾಪುರ್.